ಅವೆಲ್ಲ ದೇಶಕ್ಕೋಸ್ಕರ ನೀವು ಹೇಳ್ತೀರಾದ್ರಲ್ಲೇ ಕೆಲಸ ಮಾಡಿದ್ರೆ ಸರ್, ನಾವ್ ಯಾವ ಹೇಳ್ತೀವಿ ಸರ್, ಮಾಡ್ಬೇಡಪ್ಪ ಅಂತ ಹೇಳಿಲ್ಲ ಸರ್, ಹಿಂಗ್ ಬೆಂತಟ್ಬಿಟ್ಟು ಕಳಿಸ್ತಿದ್ದೆ. ಹೋಗೋ ನಾನು ಇದ್ದೀನಿ, ಎಲ್ಲಿದ್ರು ನಾನ್ ಬರ್ತೀನಿ ಸರ್, ಬೆಂಗಳೂರಿಂದ ಓಡೋಡ್ ಬರ್ತಿದ್ದೆ. ಸರ್ ಕೆಟ್ಟದಿ ಕಳಿಸ್ತಿದ್ದೀರ, ಕೆಟ್ಟದಿ ಕಳಿಸ್ತಿದ್ದೀರ, ದೇವಸ್ಥಾನ ಸೇವೆ ಮಾಡಿದ್ರೆ ಸಾವು ಬರತ್ತಲ್ಲ ಸರ್, ಒಂದು ರೀತಿ ಸಮಸ್ಯೆ ಒಳ್ಳೆ ತನ ಇದ್ದವರಿಗೆ ಇಷ್ಟು ಬೇಗ ಸಾವು ಅಲ್ಲ ಸರ್. ಎಲ್ಲ ಬರ್ಲಿಲ್ಲ, ನಮ್ಮನ್ನ ಆಸ್ಪತ್ರೆಯಲ್ಲಿ ಯಾರೋ ಇದ್ ಮಾಡ್ತಾ ಇದ್ದೀನಿ, ನಮ್ಮನ್ನ ಬರ್ತೀನಿ ಅಮ್ಮ, ಬರ್ತೀನಿ ಇಟ್ ಮಾಡ್ಕೊಳಮ್ಮ. ಅವ್ನ್ ಬರೋವರೆಗೂ ನಮಗೆ ನಿದ್ದೆ ಬರ್ತಿರ್ಲಿಲ್ಲ ಸರ್, ನಿದ್ದೆ ಬರ್ತಿರ್ಲಿಲ್ಲ. ಈಗ ಜೂಪಾಲ ಇಡಿ ನಿದ್ದೆ ಕಳ್ಕೊಂಡ್ಬಿಟ್ಟಲ್ಲ ಸರ್. ಜೈರಾಮ್ ಶ್ರೀರಾಮ್, ಜೈರಾಮ್ ಶ್ರೀರಾಮ್ ಅನ್ಕೊಂಡು ದೇವಸ್ಥಾನದಲ್ಲೇ ಇರ್ತಿದ್ದ ಸರ್ ಅವನು, ಆಂಜನೇಯನ್ ಭಕ್ತ ಅವನು. ಅವಾಗ ನಾ ಹೇಳ್ತಿದ್ದೆ, ಹೋಗ್ ಹೋಗ್ ನಿನ್ ಪೂಜೆ ನಿನ್ ಎಲ್ಲ ನೋಡ್ಕೊ, ನಾನು ನನ್ನ ಅಪ್ಪನ ಆಪರೇಷನ್ ಮಾಡ್ಸಕ್ ಅಲ್ಲಿಂದ ಇಲ್ಲಿಗೆ ಬಂದೆ ಸರ್. ಅವನಿದ್ದ, ಆದ್ರೆ ಅವ್ನು ನನ್ನ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ನೀನ್ ಹೋಗು, ನೀನ್ ನೋಡ್ಕೋ, ರಾತ್ರಿ ಬಂದು ನಾನು ಮಲ್ಕೋತೀನಿ, ಯಾಕಂದ್ರೆ ಹೆಣ್ಮಕ್ಳು ಬೇಡ ಅಂತ ಹೇಳಿ ಬೆಳಗಿಂದ ಸಂಜೆವರೆಗೂ ರಾತ್ರಿವರೆಗೂ ನಾನು ಇರ್ತಿದ್ದೆ. ಅವನಪ್ಪನ್ನ ಹೆಣ್ಮಕ್ಳ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ, ಅವ್ನು ಎಷ್ಟು ಗೌರವ ಕೊಡ್ತಿದ್ದ ಅಂದ್ರೆ ಇಡೀ ಡಿಪಾರ್ಟ್ಮೆಂಟ್ ಆಫ್ ಫೇಸ್ಬುಕ್ ಅಲ್ಲಿ ನೋಡಿ. ಇನ್ಸ್ಪೆಕ್ಟರ್ ಎಲ್ಲ ಪೊಲೀಸಿಗೆಲ್ಲ ಕರೆದು ಹೇಳ್ಯಾರ, ನಿಮ್ಮ ನಿಮ್ಮ ಹೆಂಗ್ ಹೆಂಡತಿ ಮಕ್ಳಿಗೆಲ್ಲ ಕಾಪಾಡ್ತಾರ ನೋಡಪ್ಪ, ತಮಾಷೆ ಮಾಡ್ತಿದ್ರು. ಅಷ್ಟು ಒಂದು ಹೆಣ್ಣು, ಒಂದು ಭೂಮಿ ಗೌರವ, ಮಿಲಿಟರಿ ಪ್ರತಿಯೊಬ್ರು ನೆನ್ನೆ ಯಾರ್ಯಾರೋ ನಮಗ್ ಗೊತ್ತಿಲ್ದೆ ಇರೋರೆಲ್ಲ, ಒಂದ್ ಅಕ್ಕ ನಾವ್, ಹರ್ಷ ಅಕ್ಕ, ಅಕ್ಕ ಇನ್ಮೇಲೆ ನಾವ್ ಇದ್ದೀವಿ ಅಪ್ಪ ಅಮ್ಮಂಗ. ಬೆಳಗಿಂದ ಸರ್ ನಿಜವಾಗ್ಲೂ ಹೇಳ್ತೀನಿ, ಲಕ್ಷಾಂತರ ತಮ್ಮಂದಿರ್ನ ಕೊಟ್ಟೋಗಿದ್ದ. ಪ್ರತಿಯೊಬ್ರಲ್ಲೂ ಹರ್ಷನ್ ಕಾಣ್ತಿದ್ದೀನಿ ನಾನು ಇವತ್ತು, ಪ್ರತಿಯೊಬ್ರು ಅಕ್ಕ ಹರ್ಷ ನಾವಿದ್ದೀವಿ ಅಕ್ಕ, ನಿಮ್ಗೇನ್ ಕಷ್ಟ ಬಂದ್ರು ಫೋನ್ ಮಾಡಿ ಅಕ್ಕ ನಾವಿದ್ದೀವಿ, ಅಳ್ಬೇಡಿ ಅಕ್ಕ ಅಂತ ನನಗ್ ಸಮಾಧಾನ ಮಾಡ್ತಿದ್ರು. ಲಕ್ಷಾಂತರ ತಮ್ಮ, ಒಬ್ಬ ತಮ್ಮ ಇದ್ದ, ಲಕ್ಷಾಂತರ ತಮ್ಮಂದ್ರು ನನಗೆ, ದೇಶ ತುಂಬಾ ತಮ್ಮಂದ್ರಿದ್ದಾರೆ ಸರ್. ಇಷ್ಟು ಪ್ರೀತಿ, ಇಷ್ಟು ಇದು ಸಿಕ್ಕಿದೆ, ಅದ್ರಕ್ಕಿಂತ ನಮ್ಗೆ ಇನ್ನೇನ್ ಬೇಕು ಸರ್? ನಾವ್ ಹೇಳ್ತಿದ್ದೀನಲ್ಲ ಸರ್, ನನ್ ತಮ್ಮ ದೇಶ ಸೇವೆ ಮಾಡಕ್ ಹೋಗಿದ್ದಾನೆ ಅನ್ಕೊಂಡೆ ನಾವ್ ಮನ್ಸ್ ಕಲ್ ಮಾಡ್ಕೊಂಬಿಟ್ಟಿದೀವಿ ಸರ್. ಯಾವ್ದೋ ಒಂದ್ ಟೈಮ್ ಅಲ್ಲಿ ನಮಗೂ ಬೇಜಾರಾಗತ್ತೆ, ಆಗಲ್ಲ ಅಂತಲ್ಲ, ಆದ್ರೆ ಅಷ್ಟೇ. ಏನ್ ಮಾಡ, ನಾ ಅಮ್ಮಂಗ್ ಸಮಾಧಾನ ಮಾಡ್ತೀನಿ, ಅಪ್ಪಂಗ್ ಹೇಳ್ತೀನಿ, ಹೋಗಿದ್ದಾನ್ ಬರ್ತಾನೆ, ಹೋಗಿದ್ದಾನ್ ಬರ್ತಾನೆ. ಖುಷಿ ಇದೆ ಸರ್, ದೇಶಕ್ಕಾಗಿ ಹೋಗಿದ್ದಾನೆ, ಬೇರೆ ಯಾವ್ದಕ್ಕೂ ಹೋಗಿಲ್ಲ ಅಲ್ವಾ? ತುಂಬಾ ಜನ ಉದಾಹರಣೆ ಕೊಡೋಣ ನೋಡು, ಇವ್ರ ಹೆಂಗ್ ಹೋಗ್ಯಾರೆ, ಚಕ್ರೋತ್ಸವಿದೆ, ಪ್ರಮುಖ ಮುತ್ತಲಿ ತೇಜಸ್, ಇವ್ರು ಯಾರು, ಯಾರಂತ ಗೊತ್ತಿಲ್ಲ ಇವರಿಗೆಲ್ಲ. ಯಾರು ಅಂತಾನೇ ಗೊತ್ತಿಲ್ಲ. ಅವ್ನು ಹೇಳಾಗ ಯುವಕರು ಬರ್ಬೇಕು ನನ್ ಮಗ, ಇವ್ರು ಬರ್ಬೇಕು. ಇವಾಗ ಪುಣಿತ ಸರ್ ಒಂದು ಮನೆಯಲ್ಲಿ, ಪುಣಿತ ಸರ್ ಒಂದು ನನ್ ಕೇಳ್ತಿದೀನಿ ಅಂತ ಅಲ್ಲ, ಪುಣಿತ ಈ ಕಡೆ ಅಪ್ಪಂತ ಪಕ್ಕಂತ ಇಬ್ಬರ್ದು ಕಾಮಿಡಿ ಇಲ್ಲೇ ಕುತ್ಕೊಳ್ಳೋದು. ನಮ್ಮ ಮನೇಲಿ ಇರೋದೆ ಈ ಟಿವಿ, ಸುಳ್ಳ್ಯಾಕ್ ಹೇಳಿ ನಾನು ಅದನ್ನ ಹಾಕೊಂಡ ನ್ಯೂಸ್ ಚಾನಲ್, ನ್ಯೂಸ್ ಚಾನಲ್, ನ್ಯೂಸ್ ಚಾನಲ್ ಬಿಡಿ ಸರ್. ಅದೇ ಒಂದು ಅವ್ನು ಗೊತ್ತಾ, ಅವ್ರು ಬರ್ಬೇಕು, ಯಾಕಂದ್ರೆ ಅವ್ರು ಇವಾಗಿನ ಯುವಕರು, ಇವರು ಇವಾಗಿನ ಯುವಕರು ಬಂದ್ರೆ ನಮ್ಮ ಸಮಾಜಕ್ಕೆ ಸುಧಾರಣೆ ಆಗತ್ತೆ. ಎಷ್ಟು ಸರ್ ಹೊಗಳ್ಕೊಂಡಿದ್ದೀನಿ ನಾನು ಬೆಳಗ್ಗೆ, ಅವ್ರು ಅಂತ ನಿಮ್ಗೆ ನನ್ಗೆ ಯಾರು ಅಂತ ಗೊತ್ತಾಗಲಿಲ್ಲ ಸರ್. ನಾನು ನಾನು ನಿಜವಾಗ್ಲು ಸರ್ ನಾನು ನಿಮ್ಗೆ ನೋಡಿದಾಗ ನಿಮಗೆ ನಾನು ಕನ್ಫ್ಯೂಸ್ ಆಯ್ತು ಬೆಳಗ್ಗೆ, ಅವ್ರ ಹತ್ರ ಮಾತಾಡ್ತೀವಿ. ಎಷ್ಟು ಕುಣಿದಾಡ್ತಾರೆ ಸರ್, ನಾನು ಅಷ್ಟೇ ಸರ್. ನನಗೆ ಏನ್ ಗೊತ್ತಾ, ಎಲೆಕ್ಷನ್ ಎಂದಿದ್ದು ಶುರು ಆಯ್ತ ತಕ್ಷಣನೇ ಬಿಜೆಪಿ ಒಂಚೂರು ಕಮ್ಮಿ ಬಿದ್ದ ತಕ್ಷಣನೇ ನಾನು ಹಾಫ್ ಮಾಡಿ ಹೋಗ್ಬಿಡ್ತೀನಿ, ಮತ್ತದು ಮುಂದೆ ಬಂದ ತಕ್ಷಣನೇ ಹಾಕ್ತೀನಿ ಸರ್. ನನ್ಗೆ ಅಷ್ಟು ಕ್ಯೂರಿಯಾಸಿಟಿ, ನಾನು ಸಣ್ಣವಳಿದ್ದಾಗ ನಾನು ಸಮಾಜ ಸೇವೆ ಮಾಡಿದ್ದೀನಿ ಸರ್. ನಾನು ಆರ್ ಎಸ್ ಎಸ್ ಇದ್ರಲ್ಲಿ ಮತ್ತೂರು ಅಂತ ಇದೆಯಲ್ಲ ಸರ್, ಅಲ್ಲೇ ನಮ್ಮ ಹಳ್ಳಿ, ನಮ್ಮಪ್ಪ ಬಟ್ಟೆ ಹೊಲಿಯೋರದ್ರಲ್ಲಿ ಎಲ್ಲ ಬಟ್ಟೆ ತೆಗೆದು ಆಮೇಲೆ ಇದು ರಾಖಿ ಮಾಡಿ ಹಳ್ಳಿ ನಮ್ಮ ಅಣ್ಣ ಆರ್ ಎಸ್ ಎಸ್ಗೆ ಹೋಗೋನು, ಅವನಿಗೆಲ್ಲ ಇಷ್ಟಿಷ್ಟು ಮಾಡಿ ಕೊಟ್ಟು ಕಳಿಸ್ತಾ ಇದ್ದೆ ಸರ್. ನಾನು ಎಲ್ಲ ಕಡೆಯೂ ಅವ್ರು ಬೆಳಗಿನ ಬರ್ತಾರೆ ಅಂದ್ರೆ ಸಂಘದವರು ಕಾಲ ಗಂಟೆಗೆ ರಂಗೋಲಿ ಹಾಕಿ ಬಾಕಿಗೆಲ್ಲ
ನಾನು ಅದು ಬೆಳೆಸ್ತಾ ತಂದೆ ನನ್ನ ಮಗನಿಗೆ ಬಂತ ಏನೋ ಸರ್ ಗೊತ್ತಿಲ್ಲ ನನಗೆ ತಂದೆ ಬಂತ ಏನು ಸರ್